ಹೌದು ಹೌದು, ನಮಗೆ ಫಸ್ಟಿಂದನೂ ಅಪ್ಪು ಅಂದ್ರೆ ತುಂಬ ಇಷ್ಟ. ಅವರು ಈ ಥರ ವಿಚಾರ ಗೊತ್ತಾದಾಗ ತುಂಬ ಬೇಜಾರಾಯಿತು. ಮೊನ್ನೆನೂ ಕೂಡ ಜೇಮ್ಸ್ ಚಿತ್ರ ಫಸ್ಟೇ ಹೋಗಿ ನೋಡಿದ್ದೀವಿ, ತುಂಬ ಖುಷಿಯಾಗುತ್ತೆ. ಅವ್ರ ಚಿತ್ರ ಎಲ್ಲ ನೋಡ್ತಾಯಿದ್ರೆ ಬೇಜಾರಾಗುತ್ತೆ. ಬರ್ತ್ಡೇ ವಿಶ್ ಮಾಡಿದರು ನನಗೂ ಕೂಡ ಅವರು. ಹೌದು, ನಮಗೆ ಪರಿಚಯ ಇರೋರು ನನ್ನ ಬರ್ಡೇಗೆ ವಿಶ್ ಮಾಡಿಸಿದ್ರು. ಮತ್ತು ಸಿದ್ಧಾರ್ಥ ಮೂವಿ ಅವ್ರದ್ದು ಇವ್ರದ್ದು ಇನ್ನು ರಾಜ್ಕುಮಾರ್ ಅವ್ರದ್ದು ರಿಲೀಸ್ ಆದಾಗ ಅವರು ನಮ್ಮ ಥಿಯೇಟ್ರಲ್ಲೇ ಇದ್ದರು. ಅವರು ಕೂಡ ಆ ಥಿಯೇಟ್ರಲ್ಲೇ ಇದ್ದಾಗ ನಮ್ಮ ಫ್ರೆಂಡ್ ಹೋಗಿ ಹೇಳಿದರು ಹಿಂಗೆ ನನಗಾಗಲ್ಲ ಅಂದ್ಬಿಟ್ಟು. ಅವರೇ ಬಂದು ನನ್ನನ್ನು ಮಾತಾಡಿಸಿ ತುಂಬ ಚೆನ್ನಾಗಿ ಫೋಟೋ ಎಲ್ಲ ಕೊಟ್ಟಿದ್ರು. ಅವಾಗ ತುಂಬ ಖುಷಿಯಾಗುತ್ತೆ, ಅವಾಗೆಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ. ಏನೋ ಮಾಡ್ತಾರೆ ಅವರು, ಮಾತಾಡೋಕ್ಕೆ ಇವನ್ ಕ್ಲಾಸ್ ಫ್ರೆಂಡ್ ಒಬ್ಬರು ಹೇಳಿದ್ದಕ್ಕೆ ಬರೀ ವಿಡಿಯೋದಲ್ಲಿ ವಿಶ್ ಮಾಡಿ ವಿಡಿಯೋ ಕಳಿಸಿದ್ರು ಪಾಪ ಇವನ್ ಬರ್ತಡೆ. ಅಂಥವ್ರು ಇವತ್ತು ಇಂಥ ಪರಿಸ್ಥಿತಿಲಿ ನೋಡೋದು ಇಲ್ಲೇ ಮತ್ತೆ ಕೇರಿ ಮಾತ್ರ ಇಲ್ಲ, ಇವನ್ ಮಾತ್ರ ಮೀಟ್ ಆಗ ಫಿಲಮ್ಗೆ ಹೋದಾಗ ಸಿಕ್ಕಿದ್ರು ಅಂತೆ ಅಲ್ಲಿ ಮೀಟ್ ಆಗಿದ್ದು. ಅದು ಇದು ಪೇಪರಲ್ಲೆಲ್ಲ ಬಂದಿತ್ತು, ಅದು ಇಂಗ್ಲೀಷ್ ಪೇಪರ್. ನಾವು ಅವರು ಅಭಿಮಾನಿ ಸರ್ ಚಿಕ್ಕ ವಯಸ್ಸಿಂದ. ಇವಾಗ ಇವತ್ತು ನಮ್ಮ ಬರ್ತ್ಡೇ, ಅದಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಅವ್ರಿಗೆ ಅರ್ಪಣೆ ಅವ್ರಿಗೆ ಮಾಡೋಣ. ಅವರ ಆ್ಯಕ್ಟಿಂಗು ಅದೆಲ್ಲ ನೋಡೋದ್ರೆ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ ನಾವು ಕೆಂಗೇರಿ. ಎಲ್ಲ ಇಷ್ಟ, ಅವ್ರ ಏನೇನು ಸ್ಟೈಲು ಎಲ್ಲ ಇಷ್ಟ, ಚೆನ್ನಾಗಿ ಮಾಡ್ತಾರೆ. ಯಾವ ಹ್ಯೂಮನ್ ಬೀಯಿಂಗ್ ತುಂಬ ಇಷ್ಟ ಅವ್ರು ಮಾಡಿರೋ ಸಾಧನೆಗಳು ನೋಡಿ ಸಮಾಜ ಸೇವೆಬೇಕು. ಇವತ್ತು ಈ ಪ್ರೋಗ್ರಾಮ್ ಇಲ್ಲಾಂದ್ರೆ ಜೇಮ್ಸ್ ಮೂವಿಗೆ ಹೋಗ್ತಾ ಇದ್ವಿ, ಸೊ ನಾಳೆ ಡೆಫಿನೆಟ್ಲಿ ಹೋಗ್ತೀವಿ.